ಲಕ್ಷ್ಯದಲ್ಲಿ ಎಲ್ಲಾದರೂ ನಮ್ಮ ಕೆಟ್ಟ ದಿನಗಳು ಬರ್ತವೆ. ಇನ್ಫ್ಲೇಷನ್ ಇಷ್ಟಾಗಿದೆ, ಪ್ರತಿಯೊಂದು ರೂಪಾಯಿ ಇವತ್ತು ಡಾಲರ್ ರೂಪಾಯಿ ಕಂಪೇರ್ ಮಾಡಿದ್ರೆ ಸುಮಾರು 80 ರೂಪಾಯಿ ಆಗಿದೆ, ನಮ್ಮ ಕಾಲದಲ್ಲಿ 62 ರೂಪಾಯಿ. ಸೊ ಇವೆಲ್ಲ ತಿಳ್ಕೊಳ್ಳಿ, ನೀವು ತಿಳಿಯುತ್ತದೆ. ಆದರೂ ಕೂಡ ಇದು ಕಷ್ಟ ಏನಾಗಿದೆ ತಿಳಿದ್ರು ಕೂಡ ಇನ್ನೊಂದು ಐಡಿಯಾಲಜಿಗೆ ಜಯನ ಆರ್ ಎಸ್ ಎಸ್. ಆ ಆರ್ ಎಸ್ ಎಸ್ ಲಿಂದನೇ ಅನೇಕ ಸೂತ್ರ ಸಮಾಜದವರು, ನಾವು ಒಬ್ಬರಲ್ಲಿ ಹೇಳ್ತೀವಿ ಇವಾಗ ಹೇಳಿತ್ತು, ಅಥವಾ ಬೇರೆಯವರು ಸೂತ್ರ ಸಮಾಜದ ಎಲ್ಲ ಬಂದರು ಕೆಲವು ಸಮಾಜಕ್ಕೆ ಬಿಟ್ಟು, ಆದ್ರೆ ಅವರು ಪಾಪ ಬಡವರು, ಇವರು ಅವರಿಗೂ ನಾವು ತಗೋಣ ಇನ್ಕ್ಲೂಸಿವ್ ಗ್ರೋತ್ ನೆನ್ಕೊಳ್ಳೋಣ. ಈಗ ಅನೇಕ ಸಿದ್ದರಾಮಯ್ಯ ಮಾಡಿದ ಪ್ರೋಗ್ರಾಮ್ ಇನ್ಕ್ಲೂಸಿವ್ ಗ್ರೋತ್, ಅವೇನು ಬಂದರೆ ಸಮಾಜಕ್ಕೆ ಅದು ನಾವು ಫೈಟ್ ಮಾಡೋಣ. ಆದರೆ ಸಾವಿರಾರು ವರ್ಷದಿಂದ ಈ ಸೂತ್ರ ಸಮಾಜಕ್ಕೆ ಸ್ಥಾನವೇ ಇಲ್ಲ. ಈಗ ನಿಮ್ಗೆ ಡೆಮಾಕ್ರೆಸಿಯಲ್ಲಿ ಸಿಕ್ಕಿದೆ, ಆದರೂ ನೀವು ಅದನ್ನ ಅವ್ರ ಉಪಯೋಗ ತಗೊಳ್ತಾ ಇಲ್ಲ, ಮತ್ತೆ ಅವ್ರು ಹಿಂದೆ ಬೆಳೆಯುತ್ತೀರಿ. ಯಾರು ನಿಮಗೆ 5000 ವರ್ಷ ತುಳ್ಕೊಂಡು ಬಂದಿದ್ದಾರೋ ಅವ್ರ ಹಿಂದೆ ಕೂಡ ನಿಮ್ಗೆ ಬೆಳೆಯುತ್ತೀರಿ. ಅಂದ್ರೆ ನಮ್ಗೆ ತುಳಿರಿ, ಇನ್ನೂ ಪಾತಾಳ ಕಳಿಸಿ ಅಂತ ಹೋಗ್ತೀವಿ. ಅದಕ್ಕೆ ನೀವು ಆರ್ ಎಸ್ ಎಸ್ ಬಿಜೆಪಿ ಈ ತತ್ವಗಳಿಗೆ ಬಲವಾಗಿ ವಿರೋಧಿಸಿ ಹೋಗಿ ಕನ್ವಿನ್ಸ್ ಮಾಡಿ, ಜನರಿಗೆ ಕನ್ವಿನ್ಸ್ ಮಾಡಿ ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥದ್ದು ಆಗಬೇಕು. ಅದಕ್ಕಾಗಿ ನಾನು ಹೇಳಿದೆ ಸಿದ್ದರಾಮಯ್ಯನವರ ಆಡಳಿತ, ಅವರ ನಿರ್ಧಾರಗಳು ಇವೆಲ್ಲನೂ ಕೂಡ ನೋಡಿದ್ದಾರೆ ಜನ. ಅವ್ರ ಕಾಲದಾಗ ಎಂದೂ ದುಡ್ಡಿಲ್ಲ ಅಂತ ಹೇಳಿಲ್ಲ, ಏನೋ ಲಕ್ಷ್ಮಿ ಯಾವಾಗ ಕುಂಟಾಕ್ತಿದ್ದೀರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಭಾಳ ಜನ ಲಕ್ಷ್ಮಿ ಅಂತ ಹೇಳ್ತಾರೆ, ಅದಕ್ಕೆ ಹೇಳಬೇಕಾಗಿಲ್ಲ.